ಆಗಿರೋ ಫಿಲಂ ಅಂತ ನೋಡೇ ನೋಡ್ತೀನಿ, ಭಾನುವಾರದೊಳಗಡೆ ಮುಗಿಸ್ಬಿಡ್ತೀನಿ. ಎರಡು ಐದು ಒಳ್ಳೆ ಪಿಕ್ಚರ್ ಇರುತ್ತೆ ಅಂತ ಐದು ನೋಡ್ತೀನಿ, ಐದು ನೋಡ್ತೀನಿ. ಯಾವ ಶುಕ್ರವಾರ ಒಂದೇ ದಿವಸ? ಹಾಂ, ನಾನು ಇದು ಹಾಂ ನೋಡಿದ್ದೀನಿ, ಒಂದೇ ದಿವಸ ಮೂರು ಫಿಲಂ ನೋಡಿದ್ದೀನಿ. ಹೊಸ ಹೊಸ ಒಂದೇ ದಿವಸ ಮೂರಕ್ಕಿಂತ ಜಾಸ್ತಿ ನೋಡಿರೋ ಪಿಕ್ಚರ್ ಇಲ್ಲ, ಒಂದೇ ದಿವಸ ಅಂದ್ರೆ ಮೂರು ಫಿಲಂ ನೋಡ್ಬಿಟ್ಟಿದ್ದೀನಿ. ಅನ್ಸಲ್ಲ ಅದೇ ಊಟನೂ ಬೇಡ ನಾನು ಫಿಲಮ್ಗಳು ಆ ಥರ. ಆದರೆ ನಾನು ಮೈನು ದೇವರು ಅದು ಇದು ಅಂತ ನಂಬಲ್ಲ. ನಾನು ನಂಬೋ ದೇವರು ಫಿಲಮ್ಸು, ದೇವಸ್ಥಾನ ಅಂದರೆ ನನಗೆ ಥಿಯೇಟರ್ಸ್. ಮನೆಯಲ್ಲೆಲ್ಲ ಹೆಂಗಿದೆ ವಾತಾವರಣ? ಮನೆಯಲ್ಲೆಲ್ಲ ಇಡೀ ಚಿತ್ರ ಗಿತ್ರ ಅವ್ರದ್ದು ಇವ್ರದ್ದೆಲ್ಲ ಬರೆದ್ಬಿಟ್ಟಿದ್ಯಾ ಪೋಸ್ಟರ್ ಗಿಸ್ಟರೆಲ್ಲ ಕಟ್ ಮಾಡಿ? ಏನು ಹಾಕೊಂಡಿಲ್ಲ, ನಮ್ಮ ಮನೆ ತುಂಬ ಚಿಕ್ಕದು, ಆಗಲ್ಲ ಅಷ್ಟು ಕಟ್ಕೊಳ್ಳೋಕ್ಕೆ, ಪೋಸ್ಟ್ಗಳು ಅಂಟ್ಸೋಕ್ಕೆಲ್ಲ ಅಷ್ಟೆಲ್ಲ ಆಗಲ್ಲ. ಅಷ್ಟು ಸಿನಿಮಾ ಹುಚ್ಚು ಒಳ್ಳೇದೇನಣ್ಣ? ಒಳ್ಳೇದಲ್ಲ, ಬಟ್ ಏನೋ ನನಗೆ ಒಂಥರ ನೋಡಿಲ್ಲ ಅಂದರೆ ಒಂಥರ ಸಿನಿಮಾ ಹುಚ್ಚು. ಅರೆ ರಿವ್ಯೂಸ್ ಹೇಳಾಗಿಂತ ಮುಂಚೆಯಿಂದನು ನವಾಜ ಎಲ್ಲಿದ್ದಾನೆ ಅಂದರೆ ಫಿಲಮ್ಗೆ ಹೋಗಿರ್ತಂಗಣ ಆ ಥರ ಅಂತಿದ್ರು ಹುಡುಗರು. ಬರೀ ಶುಕ್ರವಾರ ಮಾತ್ರ ಇಲ್ಲ ಇಲ್ಲ, ನಾನು ಯಾವ ದಿವಸ ಫ್ರೀ ಇರ್ತೀನಿ ಆವಾಗ ಹೋಗ್ಬಿಡ್ತೀನಿ ಆಲ್ಮೋಸ್ಟ್. ಅಂದರೆ ಕಾಲೇಜಲ್ಲಿ ಇದ್ದಾಗ ದುಡ್ಡು ಇರ್ತಿರ್ಲಿಲ್ವಲ್ಲ, ಆವಾಗ ಶುಕ್ರವಾರದವರೆಗೂ ಜೋಡಿಸ್ಕೊಂಡು ಶುಕ್ರವಾರ ಹೋಗ್ತಿದ್ದೆ. ಇವಾಗ ಅಂದರೆ ಹುಡುಗರು ಕರ್ಕೊಂಡು ಹೋಗ್ತಾರೆ ಅವರೇ, ಅಚ್ಚಾ ದುಡ್ಡಿಲ್ಲ ಕಣ ಬಾ ನಾನು ಹಾಕೋತೀನಿ ಬರೋ ಅಂತಾರೆ. ಅಂದರೆ ನೀವು ರಿವ್ಯೂ ಕೊಡೋದಕ್ಕೆ ಡೈಲಾಗ್ಗಳು ನೋಡೋದಕ್ಕೆ ಹೋಗ್ತಾರೆ? ಅದೇ ಹಾಂ, ಅಂದರೆ ಜೊತೇಲಿ ಇರ್ತೀನಲ್ಲ ಅಣ್ಣ, ಕರ್ಕೊಂಡು ಹೋಗ್ತಾರೆ ಅವರೇ, ಬಾ ಸರಿ ನಾನೇ ಹಾಕೋತೀನಿ ಬಾ ಅಂತ ಕರ್ಕೊಂಡು.